ನಮಸ್ಕಾರ ವೀಕ್ಷಕರೇ, ವಿಶ್ವವಾಹಿನಿಯ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ತಮಗೆಲ್ಲ ಕೋರ್ತಾ ಇವತ್ತೊಂದು ವಿಶೇಷವಾದಂತಹ ಅವತರಣಿಕೆಯನ್ನು ತಮ್ಮ ಎದುರುಗಡೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು ಶಿರಸಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ನೆಗ್ಗು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಬೊಪ್ಪನಹಳ್ಳಿಯ ಅರಣ್ಯ ಇಲಾಖೆಗೆ ಸೇರಿದಂತಹ ಸರಿಸುಮಾರು 20 ಹೆಕ್ಟೇರ್ಕ್ಕಿಂತ ಹೆಚ್ಚಿನ ಅರಣ್ಯ ಇಲಾಖೆಯ ಜಾಗ. ಈ ಜಾಗದಲ್ಲಿ ಅಕೇಶಿಯಾ ಬಿಟ್ಟರೆ ಉಳಿದ ಎಲ್ಲ ಮರಗಳ ಕಡಿತಗಳಾಗಿದ್ದಾವೆ. ಇತ್ತೀಚೆಗಷ್ಟೇ ದೊಡ್ಡದಾದಂತಹ ಹೊನ್ನೆ ಮರವನ್ನು ಕಡಿದು ಉಳಿಸಲಾಗಿದೆ. ಇಲ್ಲಿಂದ ಮರಗಳ್ಳರು ಅದನ್ನು ಹೊತ್ತೊಯ್ದಿದ್ದಾರೆ. ಇದು ರಸ್ತೆಯ ತುಂಬ ಹತ್ತಿರ ಒಂದು 20 ಫೀಟ್ ಅಂತರದಲ್ಲಿ ಈ ಮರ ಇತ್ತು. ಆ ಮರವನ್ನು ಕಡಿದು ಉಳಿಸಿದ್ದಾರೆ. ಅದರ ಪಕ್ಕಕ್ಕಿರುವಂಥ ಅದೇ ಅದು ಹೊನ್ನೆ ಜಾತಿಯ ಮರ, ಅದೇ ಹೊನ್ನೆ ಜಾತಿಯ ಗಿಡವನ್ನು ಕೂಡ ಅಲ್ಲಿ ಕಡಿದು ಹಾಕಿದ್ದಾರೆ. ಅದೇ ರೀತಿ ಇಡೀ ಈ ಒಂದು 20 ಹೆಕ್ಟೇರು ವಿಸ್ತೀರ್ಣದಲ್ಲಿರುವಂಥ ಅನೇಕ ಮರಗಳು ಕಡಿದಿದ್ದ ಅದರ ಬುಡ್ಚಿಗಳು ಇಲ್ಲಿ ಕಾಣಬಹುದಾಗಿದೆ. ಅದಕ್ಕೆ 6 ತಿಂಗಳ ಹಿಂದಿರ್ಬೋದು ಅಥವಾ 1 ವರ್ಷದ ಹಿಂದಿರ್ಬೋದು. ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ, ಗಾರ್ಡ್ಗಳು ಏನು ಮಾಡ್ತಾ ಇದ್ದಾರೆ, ವಾಚರ್ಸ್ ಏನು ಮಾಡ್ತಾ ಇದ್ದಾರೆ, ಫಾರೆಸ್ಟರ್ಗಳು ಏನು ಮಾಡ್ತಾ ಇದ್ದಾರೆ, ಅಥವಾ ಅರಣ್ಯ ವಲಯಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈ ಅರಣ್ಯವನ್ನು ಈ ರೀತಿ ಬೇಕಾಬಿಟ್ಟಿ ಜನರು ಕಡ್ಕೊಂಡು ಹೋಗ್ತಾ ಇದ್ದಾರೆ, ಮರಗಳತನ ಆಗ್ತಾ ಇದೆ ಅಂತಂದರೆ ಇನ್ನೆಲ್ಲವನ್ನು ನೋಡಿ ಕಣ್ಮುಚ್ಚಿ ಕುಳಿತಂಥ ಅರಣ್ಯ ಇಲಾಖೆ ಬೇಜವಾಬ್ದಾರಿತನ ಇಲ್ಲಿ ಎತ್ತಿ ಕಾಣ್ತಾ ಇದೆ. ಸ್ನೇಹಿತರೆ, ಇನ್ನೊಂದು ನನಗೆ ಸಂಶಯ ಉಂಟು ಮಾಡ್ತಾ ಇರುವಂಥ ಸಂಗತಿ, ರಸ್ತೆಯ ಅಂಚಿನಲ್ಲಿರುವಂಥ ಇಂತಹ ದೊಡ್ಡ ದೊಡ್ಡ ಮರಗಳನ್ನೇ ಇಲ್ಲಿ ಕಡಿದು ಹಾಕಿದ್ದಾರೆ ಅಂದರೆ ಮರಗಳತನ ಮಾಡಿದ್ದಾರೆ ಅಂತಂದರೆ ಅರಣ್ಯ ಇಲಾಖೆಯ ಶಾಮೀಲಿದೆಯೇ ಅನ್ನುವಂಥ ಸಂಶಯ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಅರಣ್ಯ ಇಲಾಖೆಯ ಶಾಮೀಲು ಇಲ್ಲದೆ ಇಷ್ಟು ಹತ್ತಿರ ಇರುವಂಥ ರಾಜಾರೋಷವಾಗಿ ಇಂಥ ಮರಗಳತನ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಆಶ್ಚರ್ಯಕರ ಸಂಗತಿ, ಅದೇ ರೀತಿ ವಿಷಾದನೀಯ ಸಂಗತಿಯೂ ಕೂಡ ಹೌದು. ಇಲ್ಲಿ ಕೆಲವರು ಸ್ಥಳೀಯರು ಅತಿಕ್ರಮಣ ಮಾಡೋದಕ್ಕೆ ಈಗಾಗಲೇ ಹಿಂದೆ ವೆಂಕಟೇಶ ಹೆಗಡೆ ಇರ್ಬೋದು, ನರಹರಿ ಹೆಗಡೆ ಇರ್ಬೋದು, ಇವರೆಲ್ಲ ಅತಿಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಮರಗಳನ್ನು ಕಡಿದು ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಈ ಸಂದರ್ಭದಲ್ಲೆಲ್ಲ ಅರಣ್ಯ ಇಲಾಖೆಯವರು ನೆಪ ಮಾತ್ರಕ್ಕೆ ಅವರ ಮೇಲೆ ಪ್ರಕರಣ ದಾಖಲು ಮಾಡಿ ಬಂಧನ ಮಾಡಿ ದಂಡ ವಸೂಲಿ ಮಾಡಿದರು. ಮುಂದಿನ ಯಾವ ಹಂತಕ್ಕೂ ಅವರು ಹೋಗಲೇ ಇಲ್ಲ. ಅದು ಈ ಮರಗಳರಿಗೆ ಒಂದು ಪಾಠ ಆಗಿದೆಯೇನೋ, ಅವರಿಗೊಂದು ಮಾರ್ಗದರ್ಶನ ಆಗಿದೆಯೇನೋ ಎನ್ನುವಂತಹ ಒಂದು ಸಂಶಯ ಇಲ್ಲಿ ಒಡಮೂಡ್ತಾ ಇದೆ. ಅರಣ್ಯ ಇಲಾಖೆ ಇದೇ ರೀತಿ ತಮ್ಮ ಬೇಜವಾಬ್ದಾರಿತನವನ್ನು ಮೆರೆಯುತ್ತಿರುವುದು ಖಂಡನಾರ್ಹವಾದಂತಹ ಸಂಗತಿ. ನಮಸ್ಕಾರ ವೀಕ್ಷಕರೇ, ಇನ್ನಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.